ಸಿಎಂ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿದ್ದಂತಹ 14 ಸೈಟ್ಗಳು ಕೊನೆಗೂ ಮುಡಾ ಸುಪರ್ದಿಗೆ ಬಂದಿವೆ. 3 ದಿನಗಳ ಹಿಂದೆ ಸೈಟ್ನ ವಾಪಸ್ ಕೊಡುವುದಾಗಿ ಮುಖ್ಯಮಂತ್ರಿಗಳ ಪತ್ನಿ ನೇರವಾಗಿ ಮುಡಾ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದು, ಇವತ್ತು ಅಧಿಕೃತವಾಗಿ ಮುಡಾ ಸುಪರ್ದಿಗೆ ಆ 14 ಸೈಟ್ಗಳು ಬಂದಿದ್ದಾವೆ. ಮುಡಾಗೆ 14 ಸೈಟ್ಗಳು ಸಂಪೂರ್ಣವಾಗಿ ನೋಂದಣಿಯಾಗಿದ್ದಾವೆ. ಮುಖ್ಯಮಂತ್ರಿಗಳ ಹುಚ್ಚಿಗೆ ಕಂಟಕವನ್ನ ತಂದಿಟ್ಟಂತಹ ಹಗರಣ ಇದು, ಮುಡಾ ಹಗರಣ. ಈ 14 ಸೈಟ್ಗಳನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅಕ್ರಮ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದ ದುರ್ಬಳಕೆಯನ್ನ ಮಾಡಿದ್ದಾರೆ ವಿವಿಧ ಹಂತಗಳಲ್ಲಿ ಅನ್ನುವಂತಹ ನೇರ ಆರೋಪ ಅವ್ರ ಮೇಲಿರೋದು. ಇದೇ ವಿಚಾರವಾಗಿ ರಾಜ್ಯಪಾಲರಿಗೆ ದೂರು ಹೋಗಿ ಆ ನಂತರ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆಯಾಗಿ ಸೈಟ್ಗಳನ್ನ ಪಡೆದಿರುವಂತಹ ಕ್ರಮದಲ್ಲಿ ಅಕ್ರಮ ಆಗಿದೆ ಅಂತ ಕೋರ್ಟ್ ಗಮನಿಸಿ ಆ ನಂತರ ಕೋರ್ಟ್ ಲೋಕಾಯುಕ್ತಕ್ಕೆ FIR ನ ದಾಖಲು ಮಾಡುವುದಕ್ಕೆ ಸೂಚನೆ ಕೊಟ್ಟಿತ್ತು. ಸದ್ಯ ಲೋಕಾಯುಕ್ತ ತನಿಖೆ ಕೂಡ ಆರಂಭ ಆಗಿದೆ. ಬಟ್ ಇದೆಲ್ಲದರ ಮಧ್ಯೆ ಆ 14 ಸೈಟ್ಗಳು ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ, ಯಾವ ಸೈಟ್ 14 ಸೈಟ್ಗಳು ಆರೋಪಕ್ಕೆ ಕಾರಣ ಆಗಿತ್ತೋ ಆ ಸೈಟ್ಗಳನ್ನ ಸಿದ್ದರಾಮಯ್ಯ ಅವರಿಗೆ ಕಳಂಕವನ್ನ ತಂದಿಟ್ಟಿತ್ತೋ, ಅವರ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಆ ಸೈಟ್ಗಳನ್ನ ವಾಪಸ್ ಕೊಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮಾಡಿದ್ರು. ಈಗ ಅಧಿಕೃತವಾಗಿ ಇವತ್ತು ಮುಡಾ ಕಾರ್ಯದರ್ಶಿಯವರ ಹೆಸರಿಗೆ ಆ 14 ಸೈಟ್ಗಳು ಕೂಡ ನೋಂದಣಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.